ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪ್ರತಿಷ್ಠಿತ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಗೆ 10ನೇ ತರಗತಿ ಸಿಬಿಎಸ್ಇಯಲ್ಲಿ ಶೇಕಡಾ 100ರಷ್ಟು ಫಲಿತಾಂಶ. ಶಿರಾ ನಗರದ ಪ್ರತಿಷ್ಠಿತ ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಗೆ ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆಯಲ್ಲಿ ಶೇಕಡಾ 100ರಷ್ಟು ಫಲಿತಾಂಶ ಬಂದಿರುತ್ತದೆ. 10ನೇ ತರಗತಿ ಸಿಬಿಎಸ್ಇ ಪರೀಕ್ಷೆಗೆ ಒಟ್ಟು 112 ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದು ಎಲ್ಲರೂ ಪಾಸ್ ಆಗಿದ್ದಾರೆ. ಅವರಲ್ಲಿ A1 19 ವಿದ್ಯಾರ್ಥಿಗಳು, A2 30 ವಿದ್ಯಾರ್ಥಿಗಳು, B1 31 ವಿದ್ಯಾರ್ಥಿಗಳು, B2 22 ವಿದ್ಯಾರ್ಥಿಗಳು, C1 9 ವಿದ್ಯಾರ್ಥಿಗಳು, C2 1. ದಿ ಪ್ರೆಸಿಡೆನ್ಸಿ ಪಬ್ಲಿಕ್ ಶಾಲೆಯ ಸಂಸ್ಥಾಪಕರಾದ ಎಂ ಚಿದಾನಂದ ಗೌಡ ಅವರು ವಿದ್ಯಾರ್ಥಿಗಳ ಅತ್ಯುನ್ನತ ಫಲಿತಾಂಶಕ್ಕೆ ಶ್ರಮಿಸಿದ ಶಾಲಾ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಅಭಿನಂದನೆ ತಿಳಿಸಿದರು. ವೈಭವಿ ಜಿಎಲ್ 485 ಅಂಕಗಳು, ಶೇಕಡಾ 97. ವೈಷ್ಣವಿ HS 481 ಅಂಕಗಳು, ಶೇಕಡಾ 96.2. ಉನ್ನತಿ ಯು ಕುಲಕರ್ಣಿ 480 ಅಂಕಗಳು, ಶೇಕಡಾ 96. ಶಿರಾ ಖಾಸಗಿ ಬಸ್ ನಿಲ್ದಾಣದಲ್ಲಿ ಟ್ರಾಫಿಕ್ ಜಾಮ್, ಸಾಲುಗಟ್ಟಿ ನಿಂತ ವಾಹನಗಳು. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದ ನವೀಕರಣ ಕಾರ್ಯ ನಡೆಯುತ್ತಿರುವುದರಿಂದ ಕೆಲ ಖಾಸಗಿ ಬಸ್ಗಳು ರಸ್ತೆಯಲ್ಲಿ ನಿಲ್ಲಿಸುವುದರ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿ ಮುಖ್ಯ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ಕೆಲ ಕಾಲ ನಿಂತಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಈ ಕೂಡಲೇ ಪೊಲೀಸ್ ಇಲಾಖೆ ಸಿಬ್ಬಂದಿಯನ್ನು ಸ್ಥಳಕ್ಕೆ ನಿಯೋಜಿಸಿ ರಸ್ತೆ ದಟ್ಟಣೆ ಕಡಿಮೆ ಮಾಡಬೇಕಾಗಿರುತ್ತದೆ. ಯಶಸ್ವಿಯಾಗಿ ನಡೆಯಿತು. ದಿನಾಂಕ 6/5/2019 ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗೆ ಸಂಬಂಧಿಸಿದಂತೆ ಅಜ್ಜಂಪುರದ ಹೆಬ್ಬೂರು ಸೇತುವೆ ಬಳಿ ತಾತ್ಕಾಲಿಕವಾಗಿ ರೈಲ್ವೆ ಸೇತುವೆ ನಿರ್ಮಾಣ ಕಾರ್ಯ ಬೆಳಗ್ಗೆ 6ರಿಂದ 9 ಗಂಟೆಯೊಳಗೆ ಕೇವಲ 3 ಗಂಟೆಯೊಳಗೆ ಯಶಸ್ವಿಯಾಗಿ ನಡೆಯಿತು. ರೈಲ್ವೆ ಇಂಜಿನಿಯರ್ ನಾರಾಯಣಮೂರ್ತಿ, ಗುತ್ತಿಗೆದಾರರಾದ ಕೋಟೇಶ್ವರ ರಾವ್, ಭದ್ರಾ ಮೇಲ್ದಂಡೆ ಯೋಜನೆಯ ಇಂಜಿನಿಯರ್ ಲಮಾಣಿ ಹಾಗೂ ನೂರಾರು ನುರಿತ ಕೆಲಸಗಾರರ ನೆರವಿನಿಂದ ಜೋಡಿಸಲಾಯಿತು. ಈ ಸಂದರ್ಭದಲ್ಲಿ ಹೊಸದುರ್ಗದ ಮಾಜಿ ಎಂಎಲ್ಎಯಾದ ಗೋವಿಂದಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿದರು. ಹಿರಿಯೂರು ತಾಲೂಕಿನ ವಿವಿ ಸಾಗರದ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಕಸವನಹಳ್ಳಿ ರಮೇಶ್, ಹೆಚ್ಆರ್ ತಿಮ್ಮಯ್ಯ, ವಕೀಲರಾದ ಬಿಕೆ ಸುರೇಶ್, ದಾಸಪ್ಪ ಎನ್, ಎಲ್ ಬಸವರಾಜು, ಹನುಮಂತರಾಯ ಕುಮಾರ್,
ಆರ್ಕೆಗೌಡ ಹಾಗೂ 150ಕ್ಕೂ ಹೆಚ್ಚು ರೈತರು ಹಾಗೂ ಮಹಿಳೆಯರು ಸ್ಥಳದಲ್ಲಿ ಹಾಜರಿದ್ದು ರೈಲ್ವೆ ಹಳಿ ಜೋಡಣೆಗೆ ಸಾಕ್ಷಿಯಾದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರದ.